ಬೆಂಗಳೂರು ಬಂದಿರೋ ಮೊಟ್ಟ ಮೊದಲ ಮೋಟೋ ಬ್ಲಾಗ್ ನನಗೆ ಟು ಅಂತಂದ್ರೆ ಮುಯಿ ಕೂಡ ಮೊದಲು ಹೋಗಬಾರದು ಮುಯಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರ ಫಂಕ್ಷನ್ ಅಲ್ಲಿ ನಾವು ಇರಬಾರದು ನಮಸ್ಕಾರ ಕೆಕೆಎಫ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತೊಂದು ಒಂದತರ ಹೊಸದಾದ ಒಂದು ಭಾವನೆ ಯಾಕೆ ಅಂತಂದ್ರೆ ಬೆಂಗಳೂರಿಗೆ ಬಂದಿರೋ ಮೊಟ್ಟ ಮೊದಲ ಮೋಟೋ ಬ್ಲಾಗ್ ಅಂದ್ರೆ ನಾನು ಇಷ್ಟು ದಿನ ಬೆಂಗಳೂರಲ್ಲಿ ನಾನು ಏನು ಬ್ಲಾಗ್ ಮಾಡಿದ್ನೋ ಅದು ಬೇರೆ ಇದು ಬೇರೆ ಯಾಕೆಂತಂದ್ರೆ ನೀವು ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರಾ ಸೋ ನಾನು ಬೆಂಗಳೂರಿಗೇನೆ ಬಂದು ಸೆಟ್ಲ್ ಆಗಿದ್ದೀನಿ ಇವಾಗ ಸದ್ಯಕ್ಕೆ ಒಂದು ಕಡೆ ನಾನು ನನ್ನ ಫ್ರೆಂಡು ಇಬ್ಬರೂ ಬಾಡಿಗೆಗೆ ರೂಮ್ ತಗೊಂಡು ಅಲ್ಲಿ ಆಳ್ತಿದ್ದೀವಿ ಅವ್ನ ಕಂಪ್ನಿ ಕೆಲಸಕ್ಕೆ ಹೋಗ್ತಾನೆ ನಾನು ಮಾಮೂಲಿ ಈ ಥರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಲ್ದಾಡ್ಕೊಂಡು ಇರ್ತೀನಿ ಬಟ್ ವಿಷಯ ಏನು ಅಂತಂದರೆ ಅದೇ ಹೇಳದ್ನಲ್ಲ ಬೆಂಗಳೂರಿಗೆ ಬಂದ ಮೇಲೆ ಮೊಟ್ಟ ಮೊದಲ ಮೋಟೋ ವ್ಲಾಗ್ ಇದೇ ಆಗಿರುತ್ತೆ ಸೊ ಹಳೆ ವ್ಲಾಗಲ್ಲಿ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಇರೋ ವಿಷಯಗಳನ್ನೆಲ್ಲ ಹೇಳಿದ್ದೆ ಅಂತಂದರೆ ಹೇಗೆ ನಾವು ಹೊರಗಡೆಯಿಂದ ಬಂದವರು ಒಂದು ಇದನ್ನು ಅಂದರೆ ಒಂದು ಮನೇನ ಹೇಗೆ ಬಾಡಿಗೆ ಮನೇನ ಯಾರ ಸಹಾಯನೂ ಇಲ್ಲದೆ ನಾವೇ ಆನ್ಲೈನಲ್ಲಿ ಹುಡ್ಕೋದು ಹೇಗೆ ಅನ್ನೋದನ್ನ ಸಹಿತ ಮಾಡಿದ್ದೆ ಸೊ ಅದೆಲ್ಲ ನಿಮ್ಗೆ ಇಷ್ಟ ಆಗಿತ್ತು ಆಮೇಲೆ ತುಂಬ ಜನ ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ರಿ ಯೂಸ್ಫುಲ್ ಆಗಿದೆ ನಮಗೂ ಕೂಡ ಅಂತ ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಆ ವಿಡಿಯೋ ಒಂದು ಸ್ವಲ್ಪ ಚೆನ್ನಾಗಿ ಓಡೋದಕ್ಕೆ ಖುಷಿ ಆಯಿತು ಏನು ಅಂತಂದರೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ ಅನ್ನೋದಕ್ಕಷ್ಟೇ ಆಯಿತಾ ಇಷ್ಟು ಹೇಳ್ತಾ ಸೊ ಈಗೇನಪ್ಪ ನಂದು ಅಪ್ಡೇಟ್ಸು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತು ಅಂತಂದರೆ ಇವತ್ತು ಸಮಯ ಸರಿಯಾಗಿ 4 ಗಂಟೆ ಆಗಿದೆ ನಾಳೆಗೆ ಮ್ಯಾಟ್ರ್ ಏನಿದೆ ಅಂತಂದರೆ ನಂದು ಹೊನ್ನಾವರ ರೈಡ್ ಹೋಗ್ತಾ ಇದ್ದೀನಿ ನಾಳೆ ಹೊನ್ನಾವರ ಯಾಕಪ್ಪ ಇದ್ದಕ್ಕಿದ್ದಂಗೆ ಅಂತ ನೀವೇನಾದ್ರು ಕೇಳಿದ್ರೆ ಕೋಸ್ಟಲ್ ಏರಿಯಾ ಈಗ ಸದ್ಯ ಮಳೆ ಆಗ್ತಿದೆ ಹೋಗೋದು ಬೇಡ ಅಂತ ಹೇಳಿದ್ರು ಹೇಳ್ಬೋದು ಬಟ್ ಆದರೆ ವಿಷಯ ಇದೆ ಏನು ಅಂತಂದರೆ ನಮ್ಮ ಪ್ರವೀಣಣ್ಣ ಗೊತ್ತಾ ನಿಮಗೆ ನನ್ನ ವ್ಲಾಗ್ಸಲ್ಲೆಲ್ಲ ತುಂಬ ಹಳೆ ಕೆ ಕೆ ಎಫ್ಗೆ ಗೊತ್ತಿರುತ್ತೆ ಸೊ ಯಾರು ಪ್ರವೀಣಣ್ಣ ಅಂತ ಅಂದರೆ ಕುಶಾಲನಗರದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ನನ್ನ ಫ್ರೆಂಡು ಕನ್ಸ್ಟ್ರಕ್ಷನ್ ಇದರಲ್ಲೇ ರೋಡ್ ವರ್ಕ್ ಮಾಡ್ತಾಯಿದ್ರು ಸಿಂಪಲಾಗಿ ಹೇಳಬೇಕು ಅಂದರೆ ನಿಮಗೆ ಕುಶಾಲನಗರದ್ದು ಮಡಿಕೇರಿದು ಒಂದು ಆಟೋ ವ್ಲಾಗ್ ಮಾಡಿದ್ದೆ ನಾನು ಲಗೇಜ್ ಆಟೋ ವ್ಲಾಗು ಗೂಡ್ಸ್ ಆಟೋದಲ್ಲಿ ಒಂದು ವ್ಲಾಗ್ ಮಾಡಿದ್ದೆ ಅಂದರೆ ಹೋದ ಸಲ ಕೊರೋನಾ ಲಾಕ್ಡೌನ್ ಇತ್ತಲ್ಲ ಅದಾಗಿದ್ದು ನೆಕ್ಸ್ಟ್ ಟೈಮಲ್ಲೇ ಸೊ ಆ ಟೈಮಲ್ಲಿ ಪಾಪ ಪ್ರವೀಣಣ್ಣನನ್ನು ತುಂಬ ಸುತ್ತಾಡಿಸಿ ಅಲ್ಲಿ ಇಲ್ಲಿ ಅದು ಆ ರಿಸ್ಟ್ರಿಕ್ಷನ್ ಇರೋ ಜಾಗದಲ್ಲಿ ಅವ್ರು ಏನು ಕೆಲಸಕ್ಕೆ ಹೋಗ್ತಾಯಿದ್ರು ಅದೇ ಟೈಮಲ್ಲಿ ನನ್ನನ್ನು ಸಹಿತ ಒಂದಷ್ಟು ಸುತ್ತಾಡಿಸಿದ್ರು ಸೊ ಅವರು ನನ್ನ ವ್ಲಾಗ್ಸಲ್ಲಿ ತುಂಬ ಹೆಲ್ಪ್ಫುಲ್ಲಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸೊ ಅವರ ಮದುವೆ ನಾಳೆ ಅಂದರೆ ನಾಳಿದ್ದು ಹೊನ್ನಾವರದಲ್ಲಿ ನಡೆಯಲಿದೆ ಸೊ ಹಂಗಾಗಿ ನಾವು ಹೊನ್ನಾವರಕ್ಕೆ ಬೈಕಲ್ಲೇ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ 480 ಕಿಲೋಮೀಟ್ರ್ ಏನೋ ಇದೆ ಟೋಟಲ್ ಅದೇ 480 ಕಿಲೋಮೀಟ್ರ್ ಇದೆ ನಾಳೆ ಆಲ್ಮೋಸ್ಟ್ ಬೆಳಗ್ಗೆ ಬಿಟ್ಬಿಡ್ತೀನಿ ಇಲ್ಲಿಂದ ಬೆಂಗಳೂರಿಂದ ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು 2 ದಿನ ಮದುವೆ ಫಂಕ್ಷನೆಲ್ಲ ಮುಗಿಸ್ಕೊಂಡು ಆದರೆ ನಾಳಿದ್ದು ರಿಟರ್ನ್ ಬರಬೇಕಾದ್ರೆ ಹಂಗೆ ಮಾನ್ಸೂನ್ ರೈಡ್ ಹೊಡ್ಕೊಂಬಂದ್ಬಿಡೋಣ ನಮ್ಮ ಚಿಕ್ಕಮಗಳೂರು ಶೃಂಗೇರಿ ಅದೇ ಐಡಿಯಾ ಇಲ್ಲ ಎಷ್ಟಾಗುತ್ತೋ ಅಷ್ಟು ಸುತ್ತಾಡ್ಕೊಂಡು ಹಂಗೆ ಲೈಟಾಗಿ ಬಂದ್ಬಿಡೋಣ ಅಂತ ಸದ್ಯಕ್ಕೆ ಒಂದಷ್ಟು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತು ಅಂತಂದರೆ ಸಿಂಪಲಾಗಿ ಒಂದು ವಿಷಯ ಹೇಳ್ತೀನಿ ನನಗೆ ಈ ಮದುವೆ ಮನೆ ಫಂಕ್ಷನ್ಸು ಶುಭ ಸಮಾರಂಭ ಒಂದು ಸ್ವಲ್ಪ ದೂರ ಅಂದರೆ ತುಂಬ ದಿನ ಆಯಿತು ನಾನು ಆ ಥರ ಎಲ್ಲ ಅಟೆಂಡ್ ಮಾಡಿ ಅಲ್ಲಿಗೆಲ್ಲ ಹೋಗಿ ಬಟ್ ಆದರೆ ಪ್ರವೀಣಣ್ಣನ ಮದುವೆಗಂತೂ ಖಂಡಿತ ಹೋಗಲೇಬೇಕು ನಂದು ಏನಪ್ಪ ಒಂದೇ ಒಂದು ಕಾನ್ಸೆಪ್ಟು ಅಂತಂದರೆ ಮುಯಿ ಕೂಡ ಮದುವೆ ಹೋಗಬಾರ್ದು ಮುಯಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೋ ಅವ್ರ ಫಂಕ್ಷನಲ್ಲಿ ನಾವು ಇರಬಾರ್ದು ಬರೀ ಪ್ರೀತಿ ವಿಶ್ವಾಸ ಅಷ್ಟೇ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಯಾಕೆ ಅಂದರೆ ಆ ಕಾಲದಲ್ಲಿ ಮುಯಿ ಯಾಕಪ್ಪ ಇಟ್ಟಿದ್ರು ದೊಡ್ಡವರು ಅಂತಂದರೆ ಕಷ್ಟ ಇರ್ತಿತ್ತು ಆ ಕಾಲದಲ್ಲೆಲ್ಲ ಸೊ ಆವಾಗ ಬರೋರೆಲ್ಲ ಒಂದಷ್ಟು ದುಡ್ಡು ಹಾಕ್ತು ಅಂತಂದರೆ ಮದುವೆಗೆ ಮಾಡಿರೋ ಸಾಲ ಸೋಲ ಎಲ್ಲ ಒಂದು ಸ್ವಲ್ಪ ಮೇಂಟೈನ್ ಆಗುತ್ತಲ್ಲ ಅಂಥೇಳಿ ಮುಯಿ ಕಾನ್ಸೆಪ್ಟನ್ನ ತಗೊಂಬಂದರು ಆದರೆ ಈಗ ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಏ ಅವ್ನು ಮುಯಿ ಕೊಟ್ಟಿಲ್ಲ ಕಣೋ ಅವ್ನ ಮದುವೆಗೆ ಹೋಗ್ಬಿಡ ಏ ಅವ್ನು ಮುಯಿ ಕೊಟ್ಟಿದ್ದನ್ ಕಣೋ ಮುಯಿ ಯಾರು ತೀರ್ಸೋಕೆ ಹೋಗಲೇಬೇಕು ಫಂಕ್ಷನ್ಗೆ ನಡಿ ಹೋಗು ಅಂತ ಅಂತಾರೆ ಸೊ ಈಗ ಅದು ಮುಯಿಗೆ ಮುಯಿ ಪದ್ಧತಿ ಒಂಥರ ಚೆನ್ನಾಗಿಲ್ಲ ಸೊ ಹಂಗಾಗಿ ನಾನು ಮುಯಿ ಇಡೋ ಮದುವೆಗೆ ನಾನು ಹೋಗಲ್ಲ ಯಾವುದೇ ಮದುವೆಗೆ ಹೋದರೂ ನಾನು ಮುಯಿನೂ ಇಡೋದೂ ಇಲ್ಲ ಬಟ್ ಮುಯಿ ಕೊಡದೆ ಹೋದರೂ ಪರವಾಗಿಲ್ಲ ಪ್ರವೀಣಣ್ಣನಿಗೆ ರೈಡಿಂಗ್ ಜಾಕೆಟು ಅಂದರೆ ತುಂಬ ಇಷ್ಟ ನನಗೂ ಗೊತ್ತಿರಲಿಲ್ಲ ಯಾವಾಗ ನಾನು ಮಂಗಳೂರಲ್ಲಿ ಹೋಗ್ಬಿಟ್ಟು ಅದೇ ಗಾಡಿ ಡೆಲಿವರಿ ತಗೊಬೇಕಾದ್ರೆ ನಾನು ನೋಡಿದೆ ಪ್ರವೀಣಣ್ಣನಿಗೆ ಜಾಕೆಟು ಅಂತಂದರೆ ಏನೋ ಒಂಥರ ಅಂದರೆ ಜಾಕೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ರೈಡಿಂಗ್ ಜಾಕೆಟ್ಸ್ ಹಾಕೊಂಡು ಅಂತ ತುಂಬ ಇಷ್ಟ ಅದಕ್ಕೆ ನಾವು ಸುಮ್ಮನೆ ಅದು ಇದು ಕೊಡೋ ಬದಲು ಒಂದು ರೈಡಿಂಗ್ ಜಾಕೆಟ್ ಕೊಟ್ಟರೆ ಎಷ್ಟು ಖುಷಿ ಆಗ್ಬೋದಲ್ವ ಅಣ್ಣ ಅದಕ್ಕೆ ಅದನ್ನೊಂದು ತಗೊಂಡೋಗೋಣ ಅಂತಂದ್ಬಿಟ್ಟು ಈಗ ಎಲ್ಲಿಗಪ್ಪ ಒಯ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಗೊತ್ತು ನಾನು ನನ್ನ ಗಾಡಿಗೆ ಈ ಇಂಜಿನ್ ಕ್ರ್ಯಾಶ್ ಗಾರ್ಡು ಅದೆಲ್ಲ ಹಾಕ್ಸಿದ್ದು ಮೋಟಾರ್ ಟಾರ್ಕ್ ಅವ್ರದ್ದೇನೆ ಆಯಿತಾ ಸೊ ಹಂಗಾಗಿ ಮೋಟಾರ್ ಟಾರ್ಕ್ ಆಫೀಸ್ ಅವ್ರಿಗೆ ಅಂದರೆ ಗೋಡನ್ಗೆ ಹೊಡೆದಿದ್ದೀನಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಯಾಕಂದರೆ ತುಂಬ ದಿನ ಆಗಿತ್ತು ಅವ್ರನ್ನು ಮಾತಾಡಿಸಿ ಮಾತಾಡಿಸ್ದಂಗೂ ಆಗುತ್ತೆ
ಜೊತೆಗೆ ಅದೊಂದನ್ನ ಪರ್ಚೇಸ್ ಮಾಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮೋಟರ್ ಟರ್ಕ್ ಅವ್ರದ್ದು ಅಂದರೆ ನಿಮಗೆ ಕ್ರ್ಯಾಶ್ ಗಾರ್ಡ್ಗಳ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಇಂಜಿನ್ ಕ್ರ್ಯಾಶ್ ಗಾರ್ಡ್ಗಂತೂ ಎಕ್ಸ್ಪಲ್ಸ್ಗೆ ಹೇಳಿ ಮಾಡಿಸಿದಂಥ ಕ್ರ್ಯಾಶ್ ಗಾರ್ಡು. ನೀವು ನೋಡಿರ್ಬೋದು ನನ್ನ ಸ್ಪಿಟಿ ರೈಡಲ್ಲಿ ಕೂಡ ಎಲ್ಲ ಬಿದ್ದು ಬಿದ್ದು ಎದ್ದು ಬಂದಿದ್ದೀನಿ, ಆದರೂ ಗಾಡಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ, ಇವನ್ನು ಟ್ಯಾಂಕ್ಗೂ ಸಹಿತ ಏನೂ ಫಾಲ್ಟ್ ಆಗಿಲ್ಲ. ಹಂಗೆ ಏನಾದರೂ ನಾನು ಬರೀ ಗಾಡಿ ತಗೊಂಡೋಗಿದ್ದಿದ್ರೆ ಟ್ಯಾಂಕು ಊಸ್ಟ್ ಆಗಿಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಮೋಟಾರ್ ಟರ್ಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಬೇಕು. ಸೊ ಈಗ ಅಲ್ಲಿ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಾನು ಅವ್ರದ್ದು ಆಫೀಸ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಬೇಕು ಅಂತಂದ್ರೂ ಅವ್ರ ಕಡೆಯಿಂದನೇ ತರಿಸ್ಕೊಬೋದು. ನಿಮಗೆ ಫ್ರೀಯಾಗಿ ಡೆಲಿವರಿ ಸಹಿತ ಮಾಡಿಕೊಡ್ತಾರೆ ಅವರೇನೆ ನಿಮ್ಮ ಲೊಕೇಶನ್ಗೆ. ನೋಡಿ ಇದು ರೋಡು ಏನೋ ಜಟ್ಕಾ ಬಂಡಿ ನೋಡಿ, ಆ ಕಡೆ ಈ ಕಡೆ ವೆಲ್ ಕಾಂಪೌಂಡ್ ಮೇಂಟೈನ್ಡು, ಏನೋ ಒಂಥರ ಯಾವುದೋ ಹಳ್ಳಿಲಿ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ. ಒಳ್ಳೆ ಯಾವುದೋ ಕಾಡೊಳಗಡೆ ಹೋಗ್ತಾ ಇದ್ದೀನಿ ಅನ್ನೋ ಥರ, ಇದು ಫಾರೆಸ್ಟೇ ಅಲ್ವಾ, ಹಂಗಾಗಿ ಸಖತ್ತಾಗಿದೆ ಮಾತ್ರ. ಸೊ ಎಲ್ಲಪ್ಪ ಇದೆ ಅದು ಆಫೀಸ್ ಅಂದರೆ ಗೋಡೌನು ಅಂತಂದರೆ ಲಕ್ಷ್ಮೀಪುರದಲ್ಲಿ ಇದೆ. ಯಾಕೆ ಪುಟಾಣಿಗಳ ಸೈಡ್ಗೆ ಹೋಗಿ ಲಕ್ಷ್ಮೀಪುರ, ಓಕೆ ಬಂದ್ವಿ, ಇನ್ನೇನು ಹತ್ರದಲ್ಲೇ ಇದ್ದೀವಿ ಗೋಡೌನ್ಗೆ, ಇನ್ನು ಆಫೀಸ್ ಹತ್ರನೇ ಬಂದು. ಓಕೆ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇ ಮೋಟೋ ಟರ್ಕ್ ಅವರ ಗೋಡನ್ನು. ಓಕೆ ಬಂದಾಯಿತು. ಜಾಯಿದ್ರು ಇದಾರ ಒಳಗಿದಾರ ಆರಾಮ? ಹಾಂ ನೋಡೋರಲ್ಲ, ಇದೇ ನಾನು ತಗೊಂಡಂತ ಒಂದು ಜಾಕೆಟ್ ಆಗಿರುತ್ತೆ. ಮೋಟೋ ಟಾರ್ಕು ಬ್ಲೇಡ್ 2 ಅಂತಂದ್ಬಿಟ್ಟು ತಗೊಂಡೆ. ನಾನು ಯಾಕೆ ಮೋಟೋ ಟಾರ್ಕ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ ರೈನಾಕ್ಸ್ ತಗೊಂಬೋದಿತ್ತು, ಬಟ್ ರೈನಾಕ್ಸ್ ಹೆಂಗೆ ಅಂತಂದರೆ ನಿಮಗೆ ಒಂಥರ ಫುಲ್ಲಿ ಸಪೋರ್ಟೆಡ್, ಅದು ನಿಮಗೆ ಎಲ್ಲ ಥರ ವೆದರ್ ಕಂಡೀಷನ್ಗೂ ಆಗುತ್ತೆ. ಆದರೆ ಒಂದೇ ಒಂದು ಫಾಲ್ಟ್ ಏನು ಅಂತಂದರೆ ರೈನಾಕ್ಸಲ್ಲೂ ಕೂಡ ಹೈ ರೇಂಜಲ್ಲಿ ತಗೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಇನ್ನು ಲೋ ರೇಂಜಲ್ಲಿ ಹೋಗ್ತು ಅಂತಂದರೆ ಅದು ಮನ್ಸು ಕೇಳ್ತಾ ಇರುತ್ತೆ ದೊಡ್ಡ ಜಾಕೆಟ್ ತಗೋಬೇಕಿತ್ತು ನಾವು, ದೊಡ್ಡದೇನದು ತಗೋಬೇಕಿತ್ತು ಅಂತ. ಬಟ್ ಆದರೆ ಮೋಟೋ ಟರ್ಕಲ್ಲಿ ಹೆಂಗಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಅದು ಲೈಟ್ ವೆಯ್ಟ್ ಅನ್ನೋ ಥರ ಫೀಲ್ ಇದೆ ನನಗೆ ಒಂದು. ಇನ್ನೊಂದು ಈ ಲಾಂಗ್ ರೈಡು ಇಂಥದಕ್ಕೆಲ್ಲ ಬಿಟ್ಟು ಮಾಮೂಲಿ ಲೋಕಲ್ ರೈಡ್ಸ್ ಎಲ್ಲ ಮಾಡ್ತೀವಲ್ಲ, ಇವನ್ ನಾನು ಸಹಿತ ನೆಕ್ಸ್ಟ್ ರೈಡ್ಗೆ ಅದನ್ನೇ ಒಂದೊಂದು ತೊಗೊಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೆಂತಂದರೆ ರೈನಾಕ್ಸು ಆಲ್ ಟೂರರ್ ಜಾಕೆಟ್ ನನ್ನ ಹತ್ರ ಇರೋದು ತುಂಬ ಭಾರ ಅನಿಸುತ್ತೆ, ಅದಿಲ್ಲೆಲ್ಲ ನನಗೆ ವೆಯ್ಟು ಅಂತ ಅನಿಸುತ್ತೆ. ಬಟ್ ಮೋಟಾರ್ ಟಾರ್ಕ್ ತಗೊಂತು ಅಂತಂದರೆ ಒಂದು ಸ್ವಲ್ಪ ಸಿಂಪಲ್ ಆಗಿರೋದ್ರಿಂದ ಇಲ್ಲಿ ಲೋಕಲ್ ರೈಡ್ಸ್ ಮಾಡಲಿಕ್ಕೆ ಇಲ್ಲಿ ನಾವು ಎಲ್ಲಾದರೂ ಒನ್ ಡೇ ಟ್ರಿಪ್ ಹೋಗಿದ್ದು ಬರ್ತೀವಿ ಅಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿನೇ ಪ್ರವೀಣ ಅಣ್ಣ ಜಾಸ್ತಿ ಓಡಾಡೋದು ಅಥವಾ ಪ್ರವೀಣ ಅಣ್ಣ ಎಲ್ಲರೂ ಓಡಾಡಬೇಕು ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಒಳಗಡೆ ಇರುತ್ತೆ. ಒಂದು ಅಮ್ಮಮ್ಮ ಅಂದರೆ ಒಂದು ದಿನಕ್ಕೆ ಒಂದು 200 ಕಿಲೋಮೀಟ್ರ್ ಜಾಸ್ತಿ ಮ್ಯಾಕ್ಸಿಮಮ್ ಹೊಡೆದ್ರೆ, ಮ್ಯಾಕ್ಸಿಮಮ್ ಅಂದರೆ ಒಂದು 300 ಕಿಲೋಮೀಟ್ರ್ ಹೊಡಿಬೋದು. ಅದಕ್ಕೋಸ್ಕರ ಮೋಟಾರ್ ಟರ್ಕು ಬೆಸ್ಟು ಅಂತ ಅನ್ನಿಸ್ತು. ಸೊ ಹಂಗಾಗಿ ಮೋಟಾರ್ ಟರ್ಕ್ ಜಾಕೆಟ್ನೇ ನಾನು ತಗೊಂಡೆ. ಬಟ್ ಅದನ್ನು ಇಲ್ಲಿ ನಾನು ತೋರಿಸೋಕ್ಕೆ ಎಲ್ಲ ಹೋಗಲ್ಲ, ಯಾಕಂದರೆ ಅದೊಂದು ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ ಅನ್ನೋದಕ್ಕೋಸ್ಕರ. ಪ್ಯಾಕ್ ಮಾಡಿಸಿದ್ನ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ನೋಡಿದಿರಾ, ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ಮಿನಿಮಮ್ ಬಜೆಟಲ್ಲಿ, ಕಡಿಮೆ ಬಜೆಟಲ್ಲಿ ಒಂದು 6,000-7,000 ಒಳಗಡೆಗೆ ಒಂದು ರೈಡಿಂಗ್ ಜಾಕೆಟ್ನ ತೊಗೊಬೇಕು ಅನ್ನೋದಾದರೆ ಮೋಟೋ ಟರ್ಕ್ ಅವ್ರದ್ದು ಬ್ಲೇಡ್ 2 ಅಂತಂದ್ಬಿಟ್ಟು ಒಂದು ಜಾಕೆಟ್ ಇದೆ. ಒಂದ್ಸಲ ನೀವು ಅದನ್ನು ನೋಡಿ ನೋಡಿ ಅದಾದಮೇಲೆ ಓಕೆ ತೊಗೊಬೋದು ಅಂತ ಅನ್ಸಿದ್ರೆ ತಗೊಳ್ಳಿ. ಯಾಕಂದರೆ ಇದೇನು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ಸೊ ನಾನು ಪರ್ಚೇಸ್ ಮಾಡಿ ನಾನು ದುಡ್ಡು ಕೊಟ್ಟು ತಗೊಂತ ಇರೋದು, ಬಟ್ ನಾನು ಯಾಕೆ ತಗೋತಾ ಇದ್ದೀನಿ, ನಾನು ಏನಕ್ಕೆ ಅದನ್ನು ಡಿಸೈಡ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ಹೇಳ್ತಾ ನಾಳೆಗೆ ಅಂದರೆ ನೆಕ್ಸ್ಟ್ ವ್ಲಾಗು ನಾವು ಬೆಂಗಳೂರಿಂದ ಹೊನ್ನಾವರ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಾವು ನಾಳೆ ಹೊನ್ನಾವರ್ಗೆ ಹೋಗೋಣ. ಅಲ್ಲಿವರೆಗೂ ನಿಮಗೆ ಗುಡ್ ನೈಟ್, ಸ್ವೀಟ್ ಡ್ರೀಮ್ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.